ಸಂಬಳ ಕಮ್ಮಿ ಇದೆ ನಮಗೆ, ಆದರೂ ಬಸ್ ಪಾಸ್ ಕೊಟ್ಟಿದ್ರೆ ನಮ್ಗೆ ಡೈಲಿ ಅಷ್ಟೋ ಉಳಿತಾಯ ಆಗಿರೋದು. ಅದು ಬಿಟ್ಬಿಟ್ಟು ಏನೇನೋ ಮಾಡ್ತಾ ಇದಾರೆ, ಹೇಳೋದೊಂದು ಮಾಡೋದೊಂದು. ಅವರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತದು. ನಾವು ಇದು ಶ್ರೀರಾಮ್ಪುರಿಂದ ಎಂ ಜಿ ರೋಡ್ಗೆ ಓಡಾಡ್ತೀವಿ. ನಮ್ಗೆ 50 ರೂಪಾಯಿ ಆಗುತ್ತೆ ಡೈಲಿ, 50 ರೂಪಾಯಿ. ಅದು ಒಂದೇ ಬಸ್ ಹಿಡಿದ್ರೆ ಡಬಲ್, ಅದು ಬಿಟ್ಟು ಬೇರೆದು ನಮ್ಗೆ ಅರ್ಜೆಂಟ್ ಇದ್ರೆ 60-70 ರೂಪಾಯಿ ಆಗ್ಬಿಡುತ್ತೆ. ನಾವು ಸಂಬಳ ನಾವು ಪ್ರೈವೇಟ್ನಲ್ಲಿ ಮಾಡೋದು ಜಾಬ್, ಮನೆ ಹೆಂಗೆ ನಿಭಾಯಿಸ್ಬೋದು, ಬಾಡಿಗೆ ಹಾಕಟ್ಟೋದು, ಲೇಟ್ ಬಿಲ್ ಹಾಕಟ್ಟೋದು, ಅರ್ಥನೇ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ ನಮ್ಗು. ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ ನೋಡಿ, ಏನ್ ಮಾಡೋದು. ಏನ ಅವ್ರು ಹಂಗೆ ಹೇಳ್ತಾರೆ ಮತ್ತೆ ಮಾಡಲ್ಲ ಅಷ್ಟೇ, ನಮ್ಗೆ ತೊಂದರೆ ಇದೆ. ಹೋಗಕ್ಕೆ ಬರೋಕೆ ನಮ್ಗೆ ಕಷ್ಟ, ಕೆಲಸ ಕೂಲಿ ಕೆಲಸ ಮಾಡೋರ್ಗೆ ಕಷ್ಟ, ಇರೋರ್ಗೆ ಕಷ್ಟ ಇಲ್ಲ. ಅದೇ ಪಾಸ್ ಮಾಡಿದ್ರೆ ಒಳ್ಳೇದೇ, ಎಲ್ಲಾರ್ಗೂ ಒಳ್ಳೇದಾಯ್ತು. ಪಾಸ್ ಮಾಡಲ್ಲ ಏನ್ ಮಾಡ್ತಾರೆ, ಅರಿವಿತಿದ್ದಾರೆ, ಆಮೇಲೆ ಮಾಡಲ್ಲ ಅಷ್ಟೇ. ತುಂಬಾ ರೇರ್ ನಾನು ಬಸ್ಸಲ್ಲಿ ಓಡಾಡೋದು ಅಂದ್ರೆ, ಯೂಶಲಿ ಬ್ಯಾಂಗ್ಳೂರಲ್ಲಿ ಅವರು ಸ್ಟೇ ಆಗೋದ್ರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಲೈಕ್ ಎವ್ರಿ ಟೈಮ್ ಓಡಾಡಬೇಕು ಅಂದ್ರೆ ಎವ್ರಿ ಟೈಮ್ ಅವ್ರ ಅಮೌಂಟ್ ಅನ್ನ ಕೊಡ್ಬೇಕು. ಸೊ ಇನ್ಸ್ಟೆಡ್ ಆಫ್ ದಟ್ ಪಾಸ್ ಆದ್ರೂ ಮಾಡಿಸ್ಕೊಡ್ಲಿ, ಅಟ್ಲೀಸ್ಟ್ ಅವರು ಅವ್ರದೇ ಆದಂತಹ ಕೆಲಸಗಳನ್ನ ಪೂರೈಸೋಕ್ಕೋಸ್ಕರ ಓಡಾಡ್ಬೋದು. ಇವಾಗ ನಂಗೆ ಹಂಗೆ ಅನಿಸ್ತಿದೆ, ನೀವು ಬಂದು ಕೇಳ್ತಿರೋದು ನೋಡಿದ್ರೆ ಇವತ್ತೇನೋ ಫುಲ್ ಡೇ ಮೇ ಬಿ ಅದೇ ಇರಬಹುದು. ಲೈಕ್ April 1st ಅಂತ ಹೇಳಿದ್ದಾರೆ ಅಂದರೆ ಮೇ ಬಿ ಇಟ್ ಮೈ ಫುಲ್ ಐ ಗೆಸ್. ವಿಸ್ತಾರ ನ್ಯೂಸ್, ನಿಖರ ಜನಪರ.